ರಾಜ್ಯ ಬಜೆಟ್ ಮಂಡನೆಗೆ ದಿನಗಣನೆ ಆರಂಭವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫೆಬ್ರವರಿ 16 2024-25 ಸಾಲಿನ ಬಜೆಟ್ ಮಂಡನೆಗೆ ಸಿದ್ಧತೆ ನಡೆಸಿದ್ದು, ಕೊಡಗಿನ ಜನತೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಜಿಲ್ಲೆಯನ್ನು ಕಾಡುತ್ತಿರುವ 10 ಸಮಸ್ಯೆಗಳಿಗೆ ಪರಿಹಾರ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ. ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಕೈವಶವಾಗಿರುವ ಕೊಡಗಿಗೆ ಯಾವ ಕೊಡುಗೆ ನೀಡಬಹುದು ಎಂಬ ಕುತೂಹಲ ಜನರಲ್ಲಿ ಹೆಚ್ಚಾಗತೊಡಗಿದೆ. ಈ ಬಗ್ಗೆ ಚಿತ್ತಾರದೊಂದಿಗೆ ಮಾತನಾಡಿರುವ ನಾಗರಿಕರು, ಜನೋಪಯೋಗಿ ಯೋಜನೆಗಳ ಮೂಲಕ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವಲ್ಲಿ ಕಾಳಜಿ ವಹಿಸುವ ಬಗ್ಗೆ ತಮ್ಮ ನಿಲುವುಗಳನ್ನು ವ್ಯಕ್ತಪಡಿಸಿದ್ದಾರೆ. ದಶಕಗಳಿಂದಲೂ ಕಾಡುತ್ತಿರುವ ವನ್ಯಜೀವಿ ಮಾನವ ಸಂಘರ್ಷ ತಡೆಗೆ ದೂರದೃಷ್ಟಿಯ ಯೋಜನೆಯನ್ನು ಬಜೆಟ್ನಲ್ಲಿ ಸರ್ಕಾರ ಘೋಷಿಸಬೇಕು ಎಂಬ ಒತ್ತಾಯ ಕಾಫಿ ಬೆಳೆಗಾರರು ಮಾತ್ರವಲ್ಲ ರೈತರಿಂದಲೂ ವ್ಯಕ್ತವಾಗಿದೆ. ಜೊತೆಗೆ ಕಾಫಿ ತೋಟಗಳಲ್ಲೇ ಬೀಡು ಬಿಟ್ಟಿರುವ 100 ಕಾಡಾನೆಗಳನ್ನು ವಾಪಸ್ ಕಾಡಿಗೆ ಅಟ್ಟಲು ಯೋಜನೆ ಘೋಷಿಸಬೇಕೆಂಬ ಆಗ್ರಹವೂ ಅವರಲ್ಲಿದೆ. ಕಳೆದ ವರ್ಷ ಬಂದ ಬರದಿಂದ ತತ್ತರಿಸಿರುವ ಕಾಫಿ ಬೆಳೆಗಾರರು ಹಾಗೂ ರೈತರಿಗೆ ಸರ್ಕಾರ ಕೆಲವೊಂದು ರಿಯಾಯಿತಿಗಳನ್ನು ಘೋಷಿಸಬಹುದು ಎಂಬ ಲೆಕ್ಕಾಚಾರದಲ್ಲಿದ್ದಾರೆ. ಈಗಾಗಲೇ ಕರ್ನಾಟಕ ಸರ್ಕಾರದ ಬಜೆಟ್ ಫೆಬ್ರವರಿ 16 ಅನೌನ್ಸ್ ಆಗೋದಿದೆ. ನಾವು ಕೊಡಗಿನವರು ಏನು ಹೇಳೋದಂದ್ರೆ, ನಮ್ಮ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಭಾಳ ಕಮ್ಮಿ ಇದೆ, ಅದಕ್ಕೆ ಸರ್ಕಾರವು ಆದಷ್ಟು ಅಮೌಂಟನ್ನು ಕೊಡಬೇಕು. ಇಲ್ಲಿಯವರೆಗೆ ಏನೆಲ್ಲ ಪ್ರಾಮಿಸ್ ಆಗಿದೆ ಅದನ್ನು ಎಲ್ಲವೂ ನಮಗೆ ಸಿಕ್ಕಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದರಿಂದ ಯಾವ ಅಮೌಂಟನ್ನು ಪ್ರಾಮಿಸ್ ಮಾಡಿದ್ದಾರೆ ಅದನ್ನು ಕೊಟ್ಟೇ ಕೊಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಅಂದರೆ ರೋಡ್ಸ್ ಚೆನ್ನಾಗಾಗಬೇಕು, ಟೂರಿಸ್ಟ್ ಡೆವಲಪ್ಮೆಂಟ್ ಟೂರಿಸ್ಟ್ಗೆ ಇರುವಂಥ ಫೆಸಿಲಿಟೀಸ್ ಮಾಡಬೇಕು. ನಮ್ಮ ಇಲ್ಲಿ ಕಸ ವಿಲೇವಾರಿಗೆ ಮುಖ್ಯವಾದ ಒಂದು ಇದನ್ನು ಕೊಡಬೇಕು. ಈ ಹೊಳೆಗಳಿಗೆ, ನದಿ ಮೂಲಗಳಿಗೆ ಎಲ್ಲ ಕಸವನ್ನು, ತ್ಯಾಜವನ್ನು ಹಾಕ್ತಾ ಇದ್ದಾರೆ. ಇದಕ್ಕೆ ಫಂಡ್ಸನ್ನು ಅಲಾಟ್ ಮಾಡಿ ಇದನ್ನು ಎಲ್ಲೆಲ್ಲ ಬ್ಯಾರಿಕೇಡ್ಸ್ ಹಾಕಬೇಕು, ಎಲ್ಲೆಲ್ಲ ಅದನ್ನು ಕವರ್ ಮಾಡಬೇಕು ಅಂತದನ್ನೆಲ್ಲ ಸರ್ಕಾರ ಕೈಗೆತ್ತಿಕೊಳ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇದೇ ತಾರೀಕು 14 February ಶ್ರೀಮಾನ್ ಸಿದ್ದರಾಮಯ್ಯನವರು ಕರ್ನಾಟಕದ ಬಜೆಟ್ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೊಡಗಿನ ಜನರ ಕೆಲವು ಬೇಕು ಪೀಡೆಗಳನ್ನು ನಾನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಕೊಡಗಿನಲ್ಲಿ ಮುಖ್ಯವಾಗಿ ಈ 6 ನಾವು ಮಳೆಗಾಲದಲ್ಲಿ ಎಲ್ಲ ಸಂಕಷ್ಟದಿಂದ ಜೀವನ ನಡೆಸ್ತೇವೆ. ಕೊಡಗಿನ ಗ್ರಾಮೀಣ ರಸ್ತೆಗಳು ಬಹಳಷ್ಟು ಹದಗೆಟ್ಟಿವೆ. ಬಹಳ ದಶಕಗಳಿಂದ ರಸ್ತೆ ನಿರ್ವಹಣೆ ಸರಿಯಾಗಿಲ್ಲ. ದಯವಿಟ್ಟು ಈ ಬಜೆಟ್ನಲ್ಲಿ ಕೊಡಗಿನ ರಸ್ತೆ ಸೇತುವೆ ಒಂದು ಪುನರುಚ್ಚೇತನಕ್ಕೆ ಒಂದು 100 ಹಣವನ್ನು ವಿಶೇಷವಾಗಿ ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಮತ್ತು ಈ ಇಡೀ ಕರ್ನಾಟಕದ ಎಲ್ಲ ರೈತರಿಗೂ 10 HP ಫ್ರೀ ಕರೆಂಟ್ ನೀಡುವಂಥ ಒಂದು ವ್ಯವಸ್ಥೆ ಇದೆ. ಆದರೆ ಈ ಕಾಫಿ ಬೆಳೆಗೆ ಮಾತ್ರ ಈ ಒಂದು ಸೌಲಭ್ಯ ಇಲ್ಲದೆ ವಂಚಿತವಾಗಿದೆ. ನಾವು ನಮ್ಮ ಬೇಡಿಕೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕದ ಎಲ್ಲ ರೈತರಿಗೂ ಈ ಉಚಿತ ಸೌಲಭ್ಯ ಕೊಟ್ಟಿರುವ ಕೊಡಗಿನ ರೈತರಿಗೆ ರೈತರಿಗೆ ಏಕೆ ಈ ಒಂದು ತಾರತಮ್ಯ ಭಾವನೆ? ದಯವಿಟ್ಟು ಇದನ್ನು ನಿವಾರಿಸಬೇಕು. ಇದರ ಜೊತೆಗೆ ಇನ್ನೊಂದು ಬೇಡಿಕೆ ಅಂತ ಹೇಳಿದ್ರೆ, ಕೇಂದ್ರದ ಒಂದು ಸೋಲಾರ್ ಪಂಪ್ ಸೆಟ್ ಸ್ಕೀಮ್ ಇದೆ, ಇದರಲ್ಲಿ 90% ಸಬ್ಸಿಡಿ ಸ್ಕೀಮ್ ಇದು. ಆದರೆ ಇದರ ಬಗ್ಗೆ ವಿಚಾರಣೆ ಮಾಡಿದಾಗ ಸಿಕ್ಕಿದ ಮಾಹಿತಿ, ನೀತಿ ಆಯೋಗದಿಂದ ಸಿಕ್ಕಿದ ಮಾಹಿತಿ ಕೇಳಿದ್ರೆ, ಈ ರಾಜ್ಯ ಸರ್ಕಾರ ಈ ಕಾಫಿ ಪ್ಲಾಂಟೇಷನನ್ನು ಈ ಸೋಲಾರ್ ಸಬ್ಸಿಡಿ ಸ್ಕೀಮಲ್ಲಿ ಅವ್ರು ಸೇರಿಸ್ಕೊಂಡ್ರೆ ಮಾತ್ರ ಈ ಸೌಲಭ್ಯದಿಂದ ನಮ್ಮ ಬೆಳೆಗಾರರಿಗೆ ಅನುಕೂಲವಾಗುತ್ತೆ. ಈ ಒಂದು ಸೌಲಭ್ಯ ಮುಖ್ಯ ಯಾಕೆಂತ ಹೇಳಿದ್ರೆ, ಕೊಡಗಿನಲ್ಲಿ ಜನವರಿಯಿಂದ ಏಪ್ರಿಲ್ ಒಳಗೆ ಮಾತ್ರ ನಮಗೆ ಈ ಕಾಫಿ ಹೂವಿಗೆ ನೀರಿನ ನೀರಾವರಿ ಸೌಲಭ್ಯ ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಸೂರ್ಯನ ಬೆಳಕು ಉತ್ತಮವಾಗಿರೋದ್ರಿಂದ ನಮಗೆ ಇದೊಂದು ಉಚಿತವಾಗಿ ಸಿಗುವಂಥ ಒಂದು ಸೌಲಭ್ಯ ಆಗ್ತದೆ. ಇದು ಒಂದು ಸಲ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 25 ಯಾವ ತೊಂದರೆ ಇರೋದಿಲ್ಲ. ಪ್ರತಿ ತಾಲೂಕಿಗೆ ಎಮರ್ಜೆನ್ಸಿ ಕೇರ್ ಸೆಂಟರ್, ಜಿಲ್ಲಾ ಕೇಂದ್ರ ಮಡಿಕೇರಿಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕೆಂಬ ಕೂಗು ಜಿಲ್ಲೆಯ ಜನರಲ್ಲಿದೆ. MRI ಸ್ಕ್ಯಾನ್ ವ್ಯವಸ್ಥೆ, ತಜ್ಞ ವೈದ್ಯರ ನೇಮಕ ಮಾಡಬೇಕೆಂಬ ಆಗ್ರಹ ಕೇಳಿಬಂದಿದೆ. ಪ್ರವಾಸೋದ್ಯಮ ಕ್ಷೇತ್ರವು ಬಜೆಟ್ ಮೇಲೆ ಅಪಾರ ನಿರೀಕ್ಷೆಗಳನ್ನು ಹೊಂದಿದೆ. ದಿನೇ ದಿನೇ ಕಳೆಗುಂದುತ್ತಿರುವ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ವಿಶೇಷ ಯೋಜನೆ ಘೋಷಿಸುವ ನಿರೀಕ್ಷೆಯಲ್ಲಿ ಈ ಕ್ಷೇತ್ರವನ್ನೇ ನಂಬಿಕೊಂಡಿರುವವರಿದ್ದಾರೆ. ಹಾಗೆ ನೋಡಿದ್ರೆ ಕೊಡಗಿನಲ್ಲಿ ಕೆಲವೇ ಕೆಲವು ಪ್ರವಾಸಿ ಸ್ಥಳಗಳು ಮಾತ್ರ ಹೆಚ್ಚು ಪ್ರಚಾರಕ್ಕೆ ಬಂದಿವೆ. ಇನ್ನು ಹಲವು ಸ್ಥಳಗಳು ಎಲೆಮರೆಯ ಕಾಯಂತಿವೆ. ಅಭಿವೃದ್ಧಿಗೆ ಯೋಜನೆ ಹಾಕಿಕೊಂಡು ಪ್ರಚಾರ ನಡೆಸಿದ್ರೆ ಬರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತದೆ. ಈ ನಿಟ್ಟಿನಲ್ಲಿ ಬಜೆಟ್ನಲ್ಲಿ ಕೆಲವೊಂದು ಸ್ಥಳಗಳ ಅಭಿವೃದ್ಧಿಗೆ ಘೋಷಣೆಗಳು ಹೊರಬೀಳಬಹುದೇ ಎಂಬ ನಿರೀಕ್ಷೆಯಲ್ಲಿ ಅವರಿದ್ದಾರೆ.
ಇನ್ನು ರಸ್ತೆಗಳ ವಿಚಾರವಂತೂ ಪ್ರತಿ ಬಾರಿ ಬಜೆಟ್ನಲ್ಲಿ ಮುನ್ನೆಲೆಗೆ ಬರುತ್ತಿವೆ. ಕೊಡಗಿನ ರಸ್ತೆಗಳ ಅಭಿವೃದ್ಧಿಗೆ, ವಿಶೇಷವಾಗಿ ಮಡಿಕೇರಿ ನಗರದ ರಸ್ತೆಗಳ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಅನುದಾನ ನೀಡಬಹುದೇ ಎಂಬ ನಿರೀಕ್ಷೆ ಇದೆ. ಕುಶಲನಗರ ಭಾಗದಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಬೇಡಿಕೆ ಇದೆ. ಕೈಗಾರಿಕೆ ಸ್ಥಾಪಿಸಿದರೆ ಜಿಲ್ಲೆಯಲ್ಲಿ ಕಾಡುತ್ತಿರುವ ನಿರುದ್ಯೋಗ ಸಮಸ್ಯೆ ಬಹುತೇಕ ಪರಿಹಾರ ಕಾಣಬಹುದು. ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚಿನ ಗಮನ ಕೊಡಬೇಕು. ರೈತರ ಭೂ ದಾಖಲಾತಿಗಳನ್ನು ಸರಿಪಡಿಸಲು ಕಾರ್ಯಯೋಜನೆ ರೂಪಿಸಬೇಕಿದೆ. ಕೊಡಗಿಗೆ ಇವಾಗ ಸದ್ಯದಲ್ಲಿ ಬಜೆಟನ್ನು ಅನೌನ್ಸ್ ಮಾಡ್ತಾರೆ ನೋಡಿ, ಕೊಡಗಿನಲ್ಲಿ ಕೆಲವಾರು ಬಜೆಟ್ಗಳನ್ನು ನೀವು ಅನೌನ್ಸ್ ಮಾಡ್ತೀರಾ, ಆಮೇಲೆ ಕಾರ್ಯಗತಕ್ಕೆ ತರ್ತಾ ಇಲ್ಲ. ನೀವು ಹಲವಾರು ಯೋಜನೆಗಳನ್ನು ನೀವು ತರ್ತೀರಾ, ಅವುಗಳನ್ನು ಕಾರ್ಯಗತಕ್ಕೆ ತರ್ತಾ ಇಲ್ಲ. ಆಮೇಲೆ ಈಗ ನಮಗೆ ಕೊಡಗಿನಲ್ಲಿ ಇರುವಂಥ ಸಮಸ್ಯೆಗಳು, ರೈತರಿಗೆ ಇರುವಂಥ ಸವಲತ್ತುಗಳು, ರಸ್ತೆಗಳು, ಟೂರಿಸ್ಟ್ ಡೆವಲಪ್ಮೆಂಟ್ಗಳು, ಹಾಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು, ಆನೆಯಿಂದ ಆಗ್ತಾ ಇರುವಂಥ ಕಾಡು ಪ್ರಾಣಿಗಳಿಂದ ಆಗ್ತಾ ಇರುವ ತೊಂದರೆಗಳು, ಇವುಗಳನ್ನೆಲ್ಲ ಸ್ಪಂದಿಸಬೇಕಾಗಿದೆ. ನೀವು ಸ್ಪಂದಿಸ್ತೀನಿ ಅಂತ ಹೇಳ್ತೀರಾ ಹೊರತು ಬೇರೆ ಏನೂ ಮಾಡೋದಿಲ್ಲ, ಯಾವುದನ್ನು ಮಾಡ್ತಾ ಇಲ್ಲ. ನೀವು ಸುಮ್ಮನಾದರೂ ಒಂದು ಏನೋ ಅದೊಂದು ಹೇಳ್ತಾರಲ್ಲ, ಒಂದು ವರ್ಡ್ಸ್ ಬೊಗಳೆ ಬಿಡ್ತಾರೆ ಅಂತ, ಆ ಥರ ಬಿಟ್ಬಿಟ್ಟು ಹೋಗೋದಲ್ಲ. ಜನರನ್ನು ಒಂದು ನೀವು ಏನೋ ಒಂದು ಇಕ್ಕಟ್ಟಿಗೆ ಸಿಕ್ಕುವಂಥ ವಿಷಯಗಳನ್ನು ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಒಂದು ಉದಾಹರಣೆಗೆ, ಒಂದೊಂದು ರಸ್ತೆಗಳನ್ನು ಮಾಡ್ತೀರಾ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಹೇಳ್ಕೊಂಡು, ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಆ ರಸ್ತೆಗಳನ್ನು ನೀವು ಒಂದ್ಸಲ ಬಂದು ನೋಡಿ. ಯಾವುದಾದ್ರೂ ಮಿನಿಸ್ಟ್ರ್ಗಳಾಗಲಿ ಇನ್ನೊಬ್ಬರಾಗಲಿ ಅವರು ಬಂದಾಗ ಅವರು ಹೋಗುವ ರಸ್ತೆಗಳನ್ನು ಮಾತ್ರ ಸರಿ ಮಾಡ್ತೀರಾ. ಮೊನ್ನೆ ಸಿ ಎಂ ಕೂಡ ಬಂದಿದ್ದರು ಇಲ್ಲಿಗೆ, ಸಿ ಎಂ ಬಂದಾಗ ಅವರು ಬಂದ ರಸ್ತೆಗಳನ್ನು ಅಥವಾ ಬಾಕಿರುವ ಮಿನಿಸ್ಟ್ರ್ಗಳು ಬರುವ ರಸ್ತೆಗಳನ್ನು ಸರಿ ಮಾಡ್ತೀರಾ. ನಿಮಗೆ ನಾಗರಿಕರ ಸವಲತ್ತುಗಳು ನಿಮಗೆ ಬೇಡ, ಕೊಡಗಿನ ಜನರ ಒಂದು ಹಿತ ಕಾಯುವಂಥ ವ್ಯವಸ್ಥೆಗಳು ನಿಮಗೆ ಬೇಡ. ಯಾವುದೇ ಇರಲಿ, ಬಜೆಟನ್ನು ಮಾಡಿ ಜನರಿಗೆ ಒಳ್ಳೇದು ಮಾಡಲಿ. ನೀವು ಕಾಡು ಪ್ರಾಣಿಗಳ ಇದಕ್ಕೆ ಇಷ್ಟೆಲ್ಲ ಅನೌನ್ಸ್ ಮಾಡ್ತೀರಲ್ಲ, ಅದಕ್ಕೂ ಮಾಡ್ತೀವಿ ಇದು ಮಾಡ್ತೀವಿ, ರೈತರಿಗೆ ಹೆಲ್ಪ್ ಮಾಡ್ತೀವಿ, ರೈತರಿಗೆ ಸವಲತ್ತುಗಳನ್ನು ನೀಡ್ತೀವಿ, ಆನೆಗಳು ಬರದಾಗೆ ಕಾರಿಡರ್ ಏನೋ ಅದಕ್ಕೆ ಒಂದು ದೊಡ್ಡ ದೊಡ್ಡ ರಾಡ್ಗಳನ್ನು ಅಳವಡಿಸಿ ಅಥವಾ ಕಂಬಿಗಳನ್ನು ಅಳವಡಿಸಿ ಯಾವುದೇ ಬರದಾಗೆ ಮಾಡ್ತೀವಿ, ಟ್ರಂಚ್ ಹಾಕ್ತೀವಿ ಅಂತೇಳಿ ಎಲ್ಲ ಅಲ್ಪ ಸ್ವಲ್ಪ ಕೆಲಸ ನಡೆಯುತ್ತೆ. ಎಲ್ಲ ಕಡೆ ಎಲ್ಲಿ ನಡೆಯುತ್ತೆ? ಯಾಕೋಸ್ಕರ ಬಜೆಟ್ ಅನೌನ್ಸ್ ಮಾಡ್ತೀರಿ ವರ್ಷಕ್ಕೊಂದ್ಸಲ? ಕಣ್ಣೊರೆಸುವ ಕೆಲಸವನ್ನು ಮಾಡಬೇಡಿ. ಈಗ ಬಡ ಜನಗಳಿಗೆ ಗೌರ್ಮೆಂಟಿಂದ ಏನು ಸೌಲಭ್ಯಗಳಿದೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೆಲ್ಲ ಹೇಳಿದ್ದಾರೆ, ಯಾವ ಸೌಲಭ್ಯಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಏನೊಂದು ಬಸ್ ಒಂದು ಫ್ರೀ, ರೇಷನ್ ಒಂದು ಫ್ರೀ, ಮತ್ತೊಂದು 2,000 ರೂಪಾಯಿ ಕೊಡ್ತಾರೆ. ಅದೂ ಮನಸ್ಸಾಕ್ಷಿ ಇದ್ದವರು ಮಾಡೋವಂಥದ್ದು ಎಲ್ಲ ಸಾಧಾರಣ ಮನೆ ಮಾಡೋವಂಥದ್ದೇ ಮಾಡ್ತಾರೆ. ಈಗ ಒಂದು ಮನುಷ್ಯ ಬರ್ತಾಯಿದ್ದಾನೆ ಮೊನ್ನೆ ನೋಡಿ, ಮೇಲೆ ಚೈನ್ ಕಟ್ಟಿಲ್ಲ, ಒಬ್ಬ ಆ್ಯಕ್ಸಿಡೆಂಟ್ ಆಗಿ ಸತ್ತದ, ಹೊಡೆದವನು ಸತ್ತದ, ಹೊಡೆಸ್ಕೊಂಡವನು ಸತ್ತದ, ಅವ್ರ ಮನೆಗೆ ಯಾವ ದಿಕ್ಕು ದಾರಿಗಳು ಏನು ಎಂತಂದು ಕೇಳಿದ್ರು. ಒಂದು ಕುಡಿಯೋ ನೀರಿಗೆ ನಾನು ಮಡಿಕೇರಿ ಮಂಗಳದಲ್ಲಿ ವಾಸಿ, ನಾನು ನಮ್ಮಲ್ಲಿ ಪೈಪ್ ಎಲ್ಲ ಕಟ್ಟಾಗಿ ನಮ್ಮ ಏನು ಕೌನ್ಸಿಲರ್ ಹೇಳೋದು, ಕಾಂಗ್ರೆಸ್ ಕೂತಿಲ್ಲ, ಜನತಾ ಕೂತಿಲ್ಲ, ಇದ್ರೆ ಯಾರಿಗೆ ಹೇಳೋದು? ನಾನು ವುಮೆನ್ ರೈಸ್ ಆಗಿ ನನಗೆ ಕೇಳೋಕ್ಕಿಲ್ಲ, ಮುನ್ಸಿಪಾಲ್ಟಿ ಹೋಗಿ ತಿಳಿಸಿದೆ, ಏನು ಪ್ರಯೋಜನ ಇಲ್ಲ. ಇದರ ಬಗ್ಗೆ ಯಾರು ತಗೊಳ್ಳೋದು? ನಾನು ಹಾಸ್ಪಿಟ್ಲ್ ಹೋಗಿದೆ, ಅದು ಅಡ್ಮಿಟ್ ಆಗಿದ್ದಾರೆ, ನಮ್ಮ ಮೊಮ್ಮಗನೇ ಅಡ್ಮಿಟ್ ಆಗಿದ್ರು, ಇನ್ನು ಪಕ್ಕದಲ್ಲಿ ಇದ್ದಾರೋ ಇದ್ದಾರೆ, ಅವರಿಗೆಲ್ಲ ಕೂರಕ್ಕೆ ಹೊಂಚಾರಿ. ಅಲ್ಲಿ ಕೂರಕ್ಕೆ ಹೋಗಿ ಬೆಡ್ಡಲ್ಲಿ ಒಬ್ಬರು ಮಗು ಒಬ್ಬಂದು ಮಲ್ಕೊಂಡಿದ್ದಾರೆ, ಪಕ್ಕದಲ್ಲಿ ಅವ್ರಿಗೆ ಹೋಗಿ ನೋಡ್ಕೊಳ್ಳೋರಿಗೆ ಅವ್ರಿಗೊಂದು ಜಾಗ. ಆ ಥರಗಳೆಲ್ಲ ಕಾನೂನು ನಾನಾ ರೀತಿಗಳು ನಡೀತಾ ಇದೆ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ, ಈ ಬಡ ಜನಗಳಿಗಾಗಿ ಯಾವ ಒಂದು ಪ್ರಯೋಜನ, ಒಂದು ಆ್ಯಕ್ಸಿಡೆಂಟ್ ಆದರೆ ಇನ್ಸೂರೆನ್ಸ್ ಆಗಲಿ ಯಾವುದೂ ಇಲ್ಲ. ಗಾಡಿ ಒಂದು ಆ್ಯಕ್ಸಿಡೆಂಟ್ ಆದರೆ ಗಾಡಿ ಇನ್ಸೂರೆನ್ಸ್, ನಿಮ್ಮ ಗಾಡಿ ನಾನು ತೊಗೊಂಡಿದ್ದೀನಿ ನಮ್ಗೆ ಸತ್ತೋದ್ರೆ ನನಗೇನಿಲ್ಲ. ಆ ಥರ ಎಲ್ಲ ಕಾನೂನು ಇದು ಏನಾದ್ರು ಮಾಡಿ ಬಡವರಿಗೆ ಒಳ್ಳೆಯದಾಗುತ್ತೆ, ನಾಲ್ಕು ಒಳ್ಳೇದು ಏನಾದ್ರು ಮಾಡಿದ್ರೆ ಸಾಕು, ಅದರ ಬಗ್ಗೆ ಕೇಳ್ಕೊಳ್ತಾ ಇದ್ದೀನಿ. ಒಟ್ಟಿನಲ್ಲಿ ಬಿಜೆಪಿಯ ಭದ್ರಕೋಟೆಯಾಗಿದ್ದ ಕೊಡಗಿನ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರನ್ನು ಗೆಲ್ಲಿಸಿರುವ ಜನರಿಂದ ನಿರೀಕ್ಷೆಯ ಬಹುಭಾರವೇ ಸರ್ಕಾರದ ಮೇಲಿದೆ. ಜಿಲ್ಲೆಯಲ್ಲಿ ಮೂಲಸೌಕರ್ಯ ಸೇರಿದಂತೆ ಹಲವು ಸವಾಲುಗಳಿಗೆ ಬಜೆಟ್ ಅಧಿವೇಶನದಲ್ಲಿ ಸಿದ್ದು ಸರ್ಕಾರ ಹೇಗೆ ಸ್ಪಂದಿಸಲಿದೆ ಎನ್ನುವುದನ್ನು ಕಾದು ನೋಡಬೇಕಿದೆ.